ನಾಗಮಂಗಲದಲ್ಲಿ ಬಿಜೆಪಿ ಹೊಸ ಲೆಕ್ಕಾಚಾರ ಪ್ರಭಾವಿ ಮಹಿಳೆ ಕಣಕ್ಕಿಳಿಸಲು ಕಮಲ ನಾಯಕರ ತಂತ್ರ ಮಾಜಿ ಶಾಸಕರು ಒಪ್ಪಿದ್ರೆ ರಂಗೇರಲಿದೆ ನಾಗಮಂಗಲ ರಾಜಕೀಯ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇದೇನಪ್ಪ ಹೊಸ ನ್ಯೂಸ್ ಅನ್ಕಬೇಡಿ ಫೈಟರ್ವಿ ಆಗಲೇ ಬಂದವರಲ್ಲ ಇನ್ನೇನ್ ಕತೆ ಮಾಜಿ ಶಾಸಕರು ಒಪ್ಪಿದ್ರೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೌದು ಮಾಜಿ ಶಾಸಕ ಶಿವರಾಮೇಗೌಡರು ಈಗ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಅಂತ ಹೋಗ್ತಿದ್ದಾರೆ ಅವರ ಪುತ್ರ ಚೇತನ್ ಗೌಡ ಕೂಡ ಬಹಳಷ್ಟು ಎಫರ್ಟ್ ಆಗ್ತಾ ಕಾಂಗ್ರೆಸ್ಸಿಂದ ಚಿರಾಯಸ್ವಾಮಿ ಇಂದ ಅಲ್ಲಿ ಶಾಸಕ ಸುರೇಶ್ ಗೌಡರು ಕಂಟೆಸ್ಟ್ ಮಾಡೋದು ಫಿಕ್ಸ್ ಈಗಾಗಲೇ ಘೋಷಣೆ ಆಗಿದೆ ಸುರೇಶಗೌಡ್ದು ಚಲು ರಾಯಾಮಿ ನಿಲ್ತಾರೆ ಆ್ಯಂಡ್ ಇಂದ ಫೈಟರ್ ರವಿ ಅಂತ ಹೇಳ್ತಾ ಇದ್ದರು ಇಂಡಿಪೆಂಡೆಂಟಾಗಿ ಶಿವರಾಮೇಗೌಡರು ಹೊಂದಿದ್ರು ಆದರೆ ಶಿವರಾಮೇಗೌಡರ ಪತ್ನಿಗೆ ಶಿವರಾಮೇಗೌಡರು ಟಿಕೆಟ್ ಕೊಡಲಿಲ್ಲ ಬಿಜೆಪಿಯವರು ಅವ್ರ ಪತ್ನಿಗಾರ ಸೇರ್ಸ್ಕೊಂಡು ಟಿಕೆಟ್ ಕೊಡೋಣ ಸುಧಾ ಶಿವರಾಮೇಗೌಡರಿಗೆ ಏನೋ ಲೆಕ್ಕಾಚಾರ ಅವ್ರನ್ನ ಕರೀತಾ ಅವರಂತೆ ಸುಧಾ ಶಿವರಾಮೇಗೌಡರನ್ನ ಬಂದು ನಿಂತ್ಕೊಳ್ಳಿ ಬಿ ಜೆ ಟಿಕೆಟ್ ಕೊಡ್ತೀವಿ ಅಂತ ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆಯಾದರೆ ಶಿವರಾಮೇಗೌಡರ ಪತ್ನಿ ಸುಧಾ ಶಿವರಾಮೇಗೌಡರು ಬಿಜೆಪಿ ಅಭ್ಯರ್ಥಿ ಆಗಬಹುದು ಅಂತ ಒಂದಷ್ಟು ಗಾಸಿಪ್ ಓಡಾಡ್ತಿದೆ ಓಡಾಡ್ತಾ ಈಗ ಫೈಟರ್ ರವಿನ ಬಿಜೆಪಿಗೆ ಸೇರಿಸಿಕೊಂಡು ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋ ಲೆಕ್ಕಾಚಾರ ಕೂಡ ಇತ್ತು ಬಿಜೆಪಿ ಫೈಟ್ ಮಾಡಕ್ಕೂ ಆಗಲ್ಲ ನಾಗಮಂಗಲ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಣಿ ಈ ಶಿವರಾಮೇಗೌಡ್ರೇನು ಇಂಡಿಪೆಂಡೆಂಟ್ ಆಗಿ ಒಂದಷ್ಟು ಸೌಂಡ್ ಶಿವರಾಮೇಗೌಡರು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಒಂದ್ ರೌಂಡ್ ಹಾಕ್ಬಿಟ್ಟಿದ್ದಾರೆ ಅದ್ರಲ್ಲೇನು ಉದಯ ಟಿವಿ ಸುವರ್ಣ ನ್ಯೂಸ್ ಪಬ್ಲಿಕ್ ಟಿವಿ ಕಸ್ತೂರಿ ನ್ಯೂಸ್ ಏಟಿನ ಟಿವಿ ಫೈವ್ ಎಲ್ಲಾ ಸುತ್ತಕ ಬರಲಿಲ್ಲ ಸಂಬಳ ಜಾಸ್ತಿ ಕೊಡ್ತಾರೆ ಅಂತ ಅಲ್ಲಿ ಬಂದ್ಬಿಟ್ಟು ನಾವ್ ಈ ಕರ್ನಾಟಕ ಟಿವಿ ಮಾಡಿಲ್ವೇ ಹಂಗೆ ಯಾರ್ ಯಾರ್ ಏನೇನ್ ಅನುಕೂಲ ಅದು ನೋಡ್ತಿರ್ತಾರೆ ಶಿವರಾಮೇಗೌಡ್ರಿಗೆ ಯಾಕಂದ್ರೆ ಟಿಕೆಟ್ ಕೊಡಲ್ಲ ಶಿವರಾಮೇಗೌಡ್ರದು ಶಿವರಾಮೇಗೌಡ್ರು ಎರಡು ಸರ್ ಗೆದ್ದಿರೋದು ಇಂಡಿಪೆಂಡೆಂಟ್ ಆಗಿ ಕಾಂಗ್ರೆಸ್ ಇಂದ ಸತತವಾಗಿ ಸೋತವ್ರೆ ಬಿಜೆಪಿ ಸೋತವ್ರೆ ಜೆಡಿಎಸ್ ಇಂದ ಇಲ್ಲ ಎಮ್ ಎಲ್ ಎ ಟಿಕೆಟ್ ಸಿಕ್ಕಿಲ್ಲ ತಿಂಗಳು ಎಂಪಿ ಆಗಿದ್ರು ತಿಂಗಳ್ರು ಅವ್ರದ್ದು ಹಣೆ ಬರ ಇಂಡಿಪೆಂಡೆಂಟ್ ಆಗಿದ್ದ ಚೆನ್ನಾಗಿತ್ತು ಸರ್ ಈಗ ಬಿಜೆಪಿಯವರು ಕರೀತಾರಪ್ಪ ಈಗ ಕ್ಷೇತ್ರದಲ್ಲಿ ನಾಗಮಂಗಲದಲ್ಲಿ ಫುಲ್ ಓಡಾಡ ಮಾಡಿಕೊಂಡು ಕುಟುಂಬ ಸಮೇತ ಓಡಾಡ್ತಿದ್ರೆ ಮಗನ ಜೊತೆ ಶಿವರಾಮೇಗೌಡರಿಗೆ ಒಂದ್ ಹೆಸರು ನಾನೇ ಮಾಜಿ ಎಂಎಲ್ಎ ಎಲ್ ಎ ಮಾಜಿ ಎಂ ಪಿ ಎಲ್ಲ ಸೊ ಈ ಬಾರಿ ಒಂದ್ಸಲ ನಿಂತ್ಕೊಂಡ್ಬೇಡೋಣ ಏನಾದ್ರು ಒಂದು ಅದೃಷ್ಟ ಪರೀಕ್ಷೆ ಮಾಡೋಣ ಅಂತ ಅವ್ರ ಯಾಕೆ ಇವರು ಅವರು ಯಾವಾಗ ತೊಂಬತ್ತೊಂಬತ್ತು ಸಂದರ್ಭದಲ್ಲಿ ಎಮ್ ಎಲ್ ಎರು ಗೌಡ್ರು ಮನೆಗ್ ಒಂಥರ ಅನ್ಪೂರ್ಣೇಶ್ವರಿ ಇದ್ದಂಗೆ ಸುಧಕ್ಕ ಅಂತ ಕರೀತಾರಲ್ಲ ವೈಫ್ ಬಂದವರಿಗೆಲ್ಲ ಊಟ ಆಯ್ತಾರಪ್ಪ ಬಸ್ ಚಾರ್ಜ್ ಐತೇನ್ರಪ್ಪ ಹೆಂಗೆ ಅಂತ ಹಿಂಗ್ ಬಾವಣಿಕೆ ಮಾಡಿ ಕಳ್ಸಿದ್ರಂತೆ ಇತ್ತೀಚಿನ ರಾಜಕಾರಣಿಗಳು ಗಂಡಸರ ಎಮ್ ಎಲ್ ಎಕ್ ಸೇರ್ಸಲ್ಲ ಕಾರ್ಯಕರ್ತರ ಗೊತ್ತಲ್ಲ ಅದು ಏ ನಡಿ ನಡಿ ಇಲಾಕ್ ಬಂದೆ ನಡಿ ಅನ್ನೋರ್ ನಡುವೆ ಆ ಎಮ್ಮ ಗಂಡ ಅದ ಸೆಕೆಂಡ್ರಿ ಅದು ಬಂದವರ್ಗ ಊಟ ಹಾಕಿ ಬಸ್ ಚಾರ್ಜ್ ಕೊಟ್ಟು ಕಳಿಸ್ತಾ ಇರಂತ ಸುಧಾ ಸುಧಾ ಶಿವರಾಮೇಗೌಡರು ಹಾಗಾಗಿ ಸುಧಕ್ನ ಬಗ್ಗೆ ಹೆಚ್ಚಿನ ಒಲವು ಅನ್ನೋದು ಈ ಶಿವರಾಮೇಗೌಡ್ರ ಬಾಯಿ ಬಂದ ಮಾತಾಡಿ 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 ಎಲ್ಲ ಹಾಳು ಬೇಕಾದ್ರೆ ಚೇತನ್ ಚೇತನ್ಗಾಗ್ಲಿ ಅವರ ತಾಯಿಗಾಗ್ಲಿ ಹೇಳಿದಾರಂತೆ ಹಾಗಾಗಿ ಬಿಜೆಪಿ ಇದ್ರ ಒಂದಷ್ಟು ಚರ್ಚೆ ಚಾನ್ಸ್ ಇದೆ ಈಗಾಗಾದ್ರೆ ಶಿವರಾಮೇಗೌಡರು ಒಪ್ಪಬೇಕು ಬಿಜೆಪಿ ಅವ್ರನ್ನ ಬಂದ್ರೆ ಚಲರಾಯಸ್ವಾಮಿನ ಬರ್ಲಿ ಅಂತ ಕರೀತಾರೆ ಬಿಜೆಪಿ ಬಿಜೆಪಿಯವ್ರ ಹೆಂಗ್ ಅಂದ್ರೆ ಡಿ ಕೆ ಶಿವಕುಮಾರ್ ಬಂದ್ ಕರ್ಕತಾರೆ ಹಾಗಾಗಿ ಅವ್ರೇನು ಆದ್ರೆ ಈ ಸುರೇಶ್ ಗೌಡ್ರು ಶಿವರಾಮೇಗೌಡ ಚಲರಾಯಸ್ವಾಮಿ ಬರಲ್ಲ ಬಿಜೆಪಿಗೆ ಹಾಗಾಗಿ ಇವ್ರಿಗೊಂದ್ ಸ್ವಲ್ಪ ಗಾಳ ಆಗ್ತಾರೆ ಫೈಟ್ ಶಿವರಾಮ್ಯಾಗ ಹೊಡ್ರು ಬಿಜೆಪಿಗ್ ಬಂದ್ರೆ ಸೊ ತ್ರಿಕೋಣ ಸ್ಪರ್ಧೆ ಜೋರ ಫೈಟ್ ಆಗುತ್ತೆ ಅವಾಗ ಶಿವರಾಮ್ಯಾಗ ಹೊಡ್ರು ಕೊಡೋಕ್ ಅಡಿಲ್ಲ ಅವ್ರು ಹ್ಮ್ ಚೇತನಿಗೆ ಅಂತ ಅವ್ರಿಗೆ ಪಾರ್ಟಿಯವ್ರು ಬಂದ್ರೆ ಬಿಜೆಪಿ ಗೆ ಬಂದ್ರೆ ಇವ್ರ ಫ್ಯಾಮಿಲಿಯಿಂದ ಬಿಜೆಪಿ ಆದ್ರೆ ಲೈಟ್ ಆದ್ರೆ ಫೈಟ್ ಆಗ್ಬೋದು ಫೈಟ್ ಆಗ್ಬಹುದಷ್ಟೇ ಫೈಟ್ ಆಗ್ಬೋದು ಈಗ ಯಾರೋ ಮುಸ್ಲಿಂ ಸೋಟ ಆಗ್ತಿದ್ರು ಶಿವರಾಮ್ಯ ಹೊಡ್ರ್ ಇಂಡಿಪೆಂಡೆಂಟ್ ಆಗಿ ಹೋಗಿದೆ ಅವ್ರು ಮುಸ್ಲಿಮ್ಸ್ ಆಗ್ದೇ ಇರಬಹುದು ಆಗದೇ ಇರ್ಬೋದು ಆ ಕಾಂಗ್ರೆಸ್ ಸ್ಯಾಲಿಡ್ ಆಗಿ ಹೋಗುತ್ತೆ ಒಟ್ಟದ್ ಏನೇನ್ ಇರ್ತವೆ ಆಮೇಲೆ ಅವರು ಎರಡ್ ಸಾರ್ ಎಮ್ ಎಲ್ ಎ ಅದವರು ರಾಜಕೀಯ ಮಾಡೋರಿಗೆ ರಾಜಕೀಯ ನಾವೇ ಹೇಳ್ಕೊಡ್ಬೇಕಾ ಚೇತನ್ ಕೂಡ ಅಶೋಕ್ ವಿರುದ್ಧ ನಿಂತು ಚುನಾವಣೆ ಸೋತವರು ಚೇತನ್ ಬರವಸದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾಗಮಂಗಲದ ಶಾಸಕ ಚೇತನ್ ಗೌಡ ಹ್ಮ್ ಅಂತ ಅವರು ಬರೆದಿಟ್ಕೊಂಡವ್ರೆ ಹ್ಮ್ ನಮ್ಮ ಅಪ್ಪನ ಕಡೆ ಚುನಾವಣೆ ಮಾಡ್ಬಿಡಣ ಅಂತ ಓಡಾಡ್ತಾರೆ ದುಡ್ಡಿದೆ ಇದೆ ಹ್ಮ್ ಮೂಟೆಗಟ್ಲೆ ಸುರಿಯುವಂತ ದುಡ್ಡಿದೆ ಟಿವಿಲಿ ಇದ್ದಾಗ

ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಹಾಗೆ ಯಾರು ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಪಕ್ಷ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಕಳಕಳಿ ನಮ್ಮ ಕಳಕಳಿ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಒಳ್ಳೆಯವರನ್ನ ಆಯ್ಕೆ ಮಾಡಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಅಯೋಗ್ಯರನ್ನ ಆಯ್ಕೆ ಮಾಡಲೇಬೇಡಿ ವಿಧಾನಸೌಧದಲ್ಲಿ ಕೂತ್ಕೊಂಡ್ರು ನಮ್ಮ ರಾಜ್ಯವನ್ನು ನಮ್ಮ ಕ್ಷೇತ್ರವನ್ನು ನಮ್ಮನ್ನ ಆಳೋ ಅಂಥವ್ರು ಒಳ್ಳೆಯವರಾಗಿರಬೇಕು ಯೋಗ್ಯರಾಗಿರಬೇಕು ಅಂಥವ್ರು ಯಾವುದೇ ಪಕ್ಷದಲ್ಲಿರಲಿ ಯಾವುದೇ ಜಾತಿ ಧರ್ಮ ಏನೇ ಆಗಿರಲಿ ಒಳ್ಳೆಯವರಾಗಿದ್ದರೆ ಅವ್ರನ್ನ ಆಯ್ಕೆ ಮಾಡಿ ಅವರಿಗೆ ಮತ ಹಾಕಿ ಅವರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳ್ಕಳಿ ಅಷ್ಟೇ ಇದು ಕರ್ನಾಟಕ ಚಿವಿ ಕನ್ನಡಿಗರ ಧ್ವನಿ